ಬ್ರಿಕ್ಸ್ ಸಮಿತಿ ಸಭೆ ಹಿನ್ನೆಲೆಯಲ್ಲಿ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಜೋಹಾನ್ಸ್ಬರ್ಗ್ನಲ್ಲಿ ಭೇಟಿಯಾಗಿದ್ದಾರೆ. ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗುವ ಅವಕಾಶ ಸಿಕ್ಕಿದ್ದು ಸಂತೋಷ ತಂದಿದೆ. ಸೋಚಿಯಲ್ಲಿ ನಾವಿಬ್ರು ಭೇಟಿಯಾದ ಕ್ಷಣಗಳನ್ನ ನಾನು ಆಗಾಗ ಮೆಲ್ಕ್ ಹಾಕ್ತಾ ಇರ್ತೇನೆ. ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯ ಮುಂದುವರಿಯಲು ಇದೊಂದು ವೇದಿಕೆ ಅಂತ ಮೋದಿ ಅವರು ಪುಟಿನ್ ಅವರಿಗೆ ಹೇಳಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ವಹಿವಾಟು ಕಳೆದೊಂದು ವರ್ಷದಲ್ಲಿ 24% ಹೆಚ್ಚಾಗಿದೆ. ಈ ವಿಚಾರವನ್ನ ಇದೇ ಸಂದರ್ಭದಲ್ಲಿ ಖುದ್ದು ಪುಟಿನ್ ಅವರೇ ತಿಳಿಸಿದ್ದಾರೆ. ನಾವು ಅಕ್ಟೋಬರ್ನಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದೇವೆ, ಇದು ನಮ್ಮ ಪರಸ್ಪರ ವ್ಯಾಪಾರ ಸಹಕಾರ ಮುಂದುವರಿಯಲು ಸಹಾಯಕವಾಗಲಿದೆ ಅಂತ ಅವರು ಹೇಳಿದ್ದಾರೆ. ಫಿಫಾ ವಿಶ್ವಕಪ್ ಅನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕೆ ಪುಟಿನ್ ಅವರಿಗೆ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು. ನಿನ್ನೆ ಅಂದ್ರೆ ಜುಲೈ 26ರಿಂದ ಆರಂಭ ಆಗಿರುವಂತಹ ಬ್ರಿಕ್ಸ್ ಸಮಿತಿ ಸಭೆ 3 ದಿನಗಳ ಕಾಲ ನಡೆಯುತ್ತೆ. ಇನ್ನು ಈ 3 ದಿನಗಳ ಕಾಲದಲ್ಲಿ ವಿಶ್ವದ ಎಲ್ಲಾ ದಿಗ್ಗಜರನ್ನ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾ ಇದ್ದಾರೆ.